ಮಾತು ಕಿವಿ ಮೇಲೆ ಹಾಕೊಳ್ಳಿಲ್ಲ, ಬರೀ ನಿನ್ನ ಮಾತೇ ಕೇಳ್ದೆ. ಎಲ್ರು ಪಾಪ ನನಗೆ ಕೂಗಿ ಕೂಗಿ ಹೇಳ್ತಿದ್ರು ನಿನ್ನ ಮಗ ಸರಿಗಿಲ್ಲ ಅಂತ. ಅದ್ರ ನಾನು ನಾನು ನನ್ನ ಮಗ ನನ್ ಪಾಪಿ, ನಾನ್ ಬೆಳೆಸಿದ ಮಗ, ನಾನ್ ಬೆಳೆಸಿದ ಮಗ ತಪ್ಪ ದಾರಿ ಹಿಡಿಯಕ್ ಸಾಧ್ಯನೇ ಇಲ್ಲ ಅಂತ ನಂಬ್ಕೊಂಡಿದ್ನಲ್ಲೋ ನಾನು. ಅಲ್ಲ, ನಂದು ಎಲ್ಲ ನಂಬಿಕೆಗಳಿಗೂ ಮಂಡೆಸಿದ್ ಬಿಟ್ಟಿಯಲ್ಲೋ. ಏನಲ್ಲ, ಇದರಲ್ಲಿ ನಿಂದೇನು ತಪ್ಪಿಲ್ಲ, ನಿಂದೇನು ತಪ್ಪಿಲ್ಲಪ್ಪ, ತಪ್ಪಿಲ್ಲ. ಈ ಅಮ್ಮ ಮಗನ್ ಕುರುಡು ಪ್ರೀತಿಲ್ ಬಿದ್ದು ಸೋತೋದ್ಲು ಕಡು, ಮಗನ್ನ ಬೆಳೆಸೋದ್ರಲ್ಲಿ ಈ ಅಮ್ಮ ಸೋತೋದ್ಲು. ನನ್ ಪಾಪಿ ಅದೇ ತಾನೆ, ನನ್ ಪಾಪಿ, ನನಗ್ ಶಿಕ್ಷೆ ಆಗ್ಬೇಕು. ಅಮ್ಮ ಯಾಕಮ್ಮ ಈ ತರ ಎಲ್ಲ ಮಾಡ್ಕೊತಿದ್ದೆ? ಅಮ್ಮ ಸುಳ್ಳು ಮುಟ್ಟಬೇಡ. ಅಪ್ಪಿ ಕಣೋ, ನೀನು ನನ್ನನ್ನು ಮುಟ್ಟಬೇಡ ಅಂದೆ. ನಿನ್ನಂತ ನಿನ್ನಂತ ದರಿದ್ರ ಮಗ ನನ್ನನ್ನು ಸಮಾಧಾನ ಮಾಡಕ್ ಬರಬಾರ್ದು. ನನ್ನಿಂದ ಏನ್ ತಪ್ಪಾಯ್ತು ಹೇಳಪ್ಪ, ನನ್ನಿಂದ ಏನ್ ತಪ್ಪಾಯ್ತು? ನಾನು ನಿನಗೆ ಏನ್ ಕಡಿಮೆ ಮಾಡಿದೀನಿ? ನೀನು ಕೊಟ್ಟಿರೋ ಸಂಸ್ಕಾರ ಕಡಿಮೆ ಆಯ್ತಾ? ನಿನ್ನ ನೋಡ್ಕೊಂಡ್ ರೀತಿಲ್ ಕಡಿಮೆ ಆಯ್ತಾ? ಎಲ್ಲದಕ್ಕಿಂತ ಹೆಚ್ಚಾಗಿ ನಿನ್ನ ಬೆಳೆಸಿದ ರೀತಿನೇ ತಪ್ಪಾಗೋಯ್ತಾ? ನಿನ್ನಂತವನ್ನ ಹೊಟ್ಟೆಲಿ ಹುಡ್ತಾನೆ ಅಂತ ಗೊತ್ತಿದ್ರೆ ನನ್ನ ಅವತ್ತೆ ಸಾಯಿಸ್ಬಿಡ್ತಿದ್ದೆ, ಸಾಯಿಸ್ಬಿಡ್ತಿದ್ದೆ. ಕುಸುಮ ಅವರೇ, ಏನ್ ಹೇಳ್ತಿದ್ದೀರಾ? ತರುಣ್ ನಿಮ್ ಮಗನ ಯೂನಿಯನ್ ಶ್ರೇಷ್ಠ ಮದ್ವೆ ಆಗ್ತಿರೋದು ನಮ್ಗೆ ಗೊತ್ತೇ ಇರ್ಲಿಲ್ಲ. ಇಲ್ಲ, ಈ ಪಾಪಿ ಈ ತರ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನೀವ್ ಅನ್ಕೊಂಡಂಗೆ ಇವ್ನ್ ತರುಣ್ ಅಲ್ಲ, ಇವನು ನನ್ನ ಮಗ ತಾಂಡ. ಹೆತ್ತ ಅಪ್ಪ ಅಮ್ಮಗೆ ಕೈ ಹಿಡಿದ ಹೆಂಡತಿಗೆ ಪುಟ್ಟ ಪುಟ್ಟ ಎರಡು ಮಕ್ಕಳಿಗೆ ಎಲ್ಲರಿಗೂ ಮೋಸ ಮಾಡ್ತಿರೋನು ಇವನು, ಇವನು ಈ ಕುಸುಮನ್ ಮಗ. ನನ್ ಸೊಸೆ ಭಾಗ್ಯ, ನನ್ ಸೊಸೆ ಭಾಗ್ಯ. ಅಯ್ಯೋ ದೇವರು, ಯಾವುದೋ ಹೆಣ್ಣಿನ ಜೀವನ ಹಾಳಾಗ್ತಿದೆ, ಇಷ್ಟೆಷ್ಟ ಮೋಸ ಮಾಡ್ತಿದ್ದಾಳೆ ಅಂತ ಪಾಪ ಅವಳು ನಾವು ಅನ್ಭವಿಸ್ತಿದ್ಲು. ಆದ್ರೆ ಈ ಮನೆ ಹಾಳ್ರು ನನ್ ಸೊಸೆ ಬದುಕನ್ನೆ ಮೂರ ಗುಟ್ಟಿ ಮಾಡ್ತಿದ್ರು. ಅಯ್ಯೋ ದೇವ್ರು, ಅಂದ್ರೆ ಭಾಗ್ಯನ್ ಗಂಡ ಇವನ? ಭಾಗ್ಯನಂತ ಹೆಂಡತಿನ ಇಟ್ಕೊಂಡು
ನಮ್ ಮಗಳನ್ನ ಮದುವೆಗೆ ಕೊಟ್ಟಿದ್ನ? ಹೌದ್ರಿ, ಹೌದು. ನಾ ಬರೋದು ಒಂದೇ ಒಂದು ಕ್ಷಣ ತಡ ಆಗಿದ್ರೆ ಈ ಮನೆ ಹಾಳ ತಾಳಿ ಕಟ್ಬಿಡ್ತಿದ್ದ. ಕಟ್ಕೊಂಡಿರೋ ಹೆಂಡತಿಗೆ ಹಾಡಾಗ್ಲಿ ಮೋಸ ಮಾಡ್ಬಿಡ್ತಿದ್ದ. ಅಯ್ಯೋ ದೇವ್ರಿ, ನನ್ ಮಗ ನಿನ್ನಂತವನು ನನ್ನನ್ ಮುಟ್ಟಬಾರ್ದು. ನನ್ ಮನೆಗೆ ಹೋಗ್ತೀನಿ ಕಣ. ನಿನ್ನ ನಾನ್ ಬೆಳೆಸಿದ ಮಗ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಹೌದು, ಯಾವಾಗಿಂದ ನಡೀತಿದೆ ಇದೆಲ್ಲ? ಯಾವಾಗಿಂದ ನಡೀತಾ ಇದೆ ಈ ವ್ಯವಹಾರ? ಏಯ್, ನಿನ್ನೆ ಕೇಳ್ತಾ ಇರೋದು, ಯಾವಾಗಿಂದ ನಡೀತಾ ಇದೆ ಈ ಮನೆ ಹಾಳ್ ಕೆಲ್ಸ? ಏನೇ ಮನೆ ಹಾಳಿ, ಇಷ್ಟ ವರ್ಷ ನಮ್ ಮನೆಗ್ ಬಂದು ನಮ್ಮನೆ ಸಂತೋಷನ ನುಂಗಿ ನೀರ್ ಕುಡ್ದು ಬಿಟ್ಟಿಯಲ್ಲ. ಇಷ್ಟ ವರ್ಷ ಫ್ರೆಂಡ್ ಫ್ರೆಂಡ್ ಅಂತ ನಮ್ಮೆಲ್ಲಾರ್ಗೂ ತಲೆ ಸವರಿ ನಮ್ ಖುಷಿಗೆ ಗುಂಡಿ ತೋಡ್ಬಿಟ್ಟಿಯಲ್ಲ. ಏನೇ ಕಮ್ಮಿ ಮಾಡಿದ್ವಿ ನಾವು ನಿನಗೆ ಹೇಳು, ಏನ್ ಕಡಿಮೆ ಮಾಡಿದ್ವಿ? ಹೋಗೋಳ್ಗೆ ನನ್ ಸೊಸೆ ತಂಗಿ ತರ ಹೊಟ್ಟೆ ತುಂಬಾ ಊಟ ಹಾಕಿದ್ಲಲ್ಲೆ, ಅವ್ಳ ಕೈ ತುತ್ತಿದ್ದವಳ್ ನೀನು. ಇವತ್ತು ಅವಳ ಬದುಕನ್ನೇ ನುಂಗಿ ನೀರ್ ಕುಡಿತಿದ್ಯಲ್ಲ. ನೀನು ಒಂದು ಹೆಣ್ಣಿ, ನಾನೇನು ಅವನ ಒತ್ತಾಯ ಮಾಡಿ ಮದ್ವೆ ಆಗ್ತಿಲ್ಲ. ಒಬ್ರಿಗೊಬ್ರು ಲವ್ ಮಾಡಿ ಇಷ್ಟಪಟ್ಟು ಮದ್ವೆ ಆಗ್ತಿದೀವಿ. ಮುಚ್ಚೆ ಬಾಯಿ, ಲವ್ ಅಂತೆ ಲವ್. ಇನ್ನೊಬ್ರು ಸಂಸಾರನ ಹಾಳ್ ಮಾಡಿ ಅವ್ರ ಸಂಬಂಧಗಳನ್ನೆಲ್ಲ ಸಾಯಿಸಿ ಸ್ಮಶಾನದ ಮೇಲೆ ಗೋರಿ ಕಟ್ಟೋದನ್ನ ಲವ್ ಅನ್ನಲ್ಲ, ದರಿದ್ರ ಅಂತಾರೆ. ಅಲ್ಲ ಶ್ರೇಷ್ಠ, ನಿನಗ್ ಹೊಡೆದಿದ್ದು ಆಯ್ತು, ಬೈದಿದ್ದು ಆಯ್ತು, ಏನ್ ಮಾಡಿದ್ರು ನಾಚಿಕೆ ಮಾನ ಮರ್ಯಾದ ಏನೂ ಇಲ್ವಾ ನಿಮ್ಗೆ? ನಾನು ಅವತ್ತೇ ಹೇಳಿದ್ದೆ ತಾನೆ, ನನ್ನ ಅಕ್ಕನ ಸುದ್ದಿಗ್ ಬಂದ್ರೆ ಸುಮ್ನೆ ಇರಲ್ಲ ಅಂತ. ಅಂತದ್ರಲ್ಲಿ ಕದ್ದು ಮುಚ್ಚಿ ಮದ್ವೆ ಮಾಡ್ಕೋತಿದ್ಯಾ? ಇದಕ್ಕೆ ಪ್ರೀತಿ ಅಂತ ಬೇರೆ ಹೆಸರು ಕೊಡ್ತಿದ್ಯಾ? ಅಸಹ್ಯ ಅನ್ಸಲ್ಲ ನಿನ್ಗೆ? ಬೇರೆಯವ್ರ ಮನೆನ ಒಡೆದು ಈ ತರ ಬಂಡ್ ಬಾಳ್ ಬಾಳೋದಕ್ಕಿಂತ ಸಾಯದೆ ಮೇಲು. ಏ ಪೂಜಾ, ಏ ಪೂಜಾ ಸರಿಯಾಗಿ ಹೇಳ್ತಿದ್ದಾಳೆ. ನಿನ್ನಂತ ಅವಳು ಬದುಕೋಕ್ಕಿಂತ ಸತ್ರೆ ಒಳ್ಳೇದು. ಇಂಥವ್ರೆಲ್ಲತ್ತೆ ಸಾಯ್ತಾರೆ, ಬರೀ ಬೇರೆಯವ್ರನ್ನ ಸಾಯಿಸ್ತಾರಷ್ಟೇ. ಅಷ್ಟಕ್ಕೂ ಅತ್ತೆ ಇವಳು ಒಬ್ಳಿಗೆ ಹೇಳಿದ್ರೆ ಏನ್ ಪ್ರಯೋಜನ? ಬಾವ ನೆಟ್ಟಗಿದ್ದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ. ಅಲ್ಲ ಬಾವ, ಇವಳಂತೂ ಮನೆ ಹಾಳಿ, ಇವಳ ಬುದ್ಧಿ ನೆಟ್ಟಗಿಲ್ಲ. ನಿಮ್ ಬುದ್ಧಿಗೆ ಏನಾಗಿತ್ತು ಬಾವ? ಪ್ರತಿದಿನ ಪ್ರತಿ ಕ್ಷಣ ನಿಮಗೋಸ್ಕರ ನಿಮ್ ಮನೆಗೋಸ್ಕರ ಕಷ್ಟ ಪಡ್ತಿರೋ ನನ್ನ ಅಕ್ಕನ್ ಬಿಟ್ಟು ಇವಳನ್ನ ಮದ್ವೆ ಆಗ ಕೊಟ್ಟಿದ್ದೀರಲ್ಲ, ನಿಮ್ಗೆ ಏನ್ ಹೇಳೋಣ ಬಾವ? ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದು 16 ವರ್ಷ ಸಂಸಾರ ಮಾಡಿರೋ ನನ್ನ ಅಕ್ಕನ್ಗೆ ಮೋಸ ಮಾಡಿ ನೀವು ಯಾವ್ದು ಜೀವನ ಬೆಳಗಕ್ ಬಂದಿದ್ದೀರಲ್ಲ, ಇದಕ್ ನಿಮಗ್ ಮನ್ಸಾದ್ರೂ ಹೇಗ್ ಬಂತು ಬಾವ? ಪಾಪ ನನ್ನ ಅಕ್ಕ, ಇದೆಲ್ಲ ಯಾವ್ದು ಗೊತ್ತಿಲ್ಲದೆ ತನ್ ಗಂಡನ್ ಬರೀ ಮುಂಗೋಪ, ಇವತ್ತಲ್ಲ ನಾಳೆ ಎಲ್ಲ ಸರಿ ಹೋಗಿ ಮತ್ತೆ ಎಲ್ಲರ ಜೊತೆ ಚೆನ್ನಾಗಿರ್ತಾನೆ ಅಂತ ಕನ್ಸ್ ಕಾಣ್ತಿದ್ದಾಳು. ಇದೆಲ್ಲ ಅವಳಗ್ ಗೊತ್ತಾದ್ರೆ ಏನಾಗತ್ತೆ ಅಂತ ಒಂದ್ ಸ್ವಲ್ಪನಾದ್ರೂ ಯೋಚನೆ ಮಾಡಿದೀರಾ ಬಾಬಾ?